How are you? Hope all of you fine at home. Very good. What day today? Today is Friday and the date is 6th of November. Okay. Very good. So ivattu Friday ellaru en maadbeku early in the morning eddidiralla ellaru. Good. ಎಲ್ಲರೂ ನೀಟ ಬ್ರಷ್ ಮಾಡ್ಕೊಂಡಿದ್ದೀರಲ್ಲ ವೆರಿ ಗುಡ್ ತಲೆ ಸ್ನಾನ ಮಾಡಿದ್ದೀರಾ ಗುಡ್ ಒಳ್ಳೆ ಬಟ್ಟೆ ಹಾಕೊಂಡು ಟುಡೇ ಈಸ್ ಫ್ರೈಡೇ ಸೊ ಪೂಜಾ ರೂಮ್ ಹೋಗ್ಬಿಟ್ಟು ಕುತ್ಕೊಂಡು ದೇವ್ರ ಧ್ಯಾನ ಮಾಡಿಕೊಂಡು ಅಮ್ಮಗೆ ಹೆಲ್ಪ್ ಮಾಡಿ ಇವತ್ತು ನೀವು ದೇವ್ರ ದೀಪ ಹಂಚ್ಬೋದು ಓಕೆ ಬಿಕಾಸ್ ಟುಡೇ ಈಸ್ ಫ್ರೈಡೇ ಅಲ್ವಾ ಓಕೆ ವೆರಿ ಗುಡ್ ದಿಸ್ ದಿಸ್ ಇಸ್ ಯುವರ್ ಮಾರ್ನಿಂಗ್ ಯೂಶಲಿ ಮಾರ್ನಿಂಗ್ ರೊಟೀನ್ ಕೇಸ್ ಓಕೆ ಆ್ಯಂಡ್ ಲಾಸ್ಟ್ ಕ್ಲಾಸಿಂದ ನಾನು ರಿವಿಷನ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಅದನ್ನು ಮಾಡ್ಕೊತಾ ಇದ್ದೀರಲ್ಲ ಕರೆಕ್ಟಾಗಿ ವೆರಿ ಗುಡ್ ಓಕೆ ಇವತ್ತು ನಾವು ರಿವಿಷನ್ ಮಾಡೋಣ ಅದು ಯಾವ ಕ್ಲಾಸು ಇಟ್ಸ್ ಇ ವಿ ಎಸ್ ರಿವ್ಯೂ ಮಾಡೋಣ ಸೊ ಅದಕ್ಕೆ ನೀವೇನು ಮಾಡಬೇಕು ಫಸ್ಟು You have to take your Tell Me More A book. Which book? It's a Tell Me More A book. Then open money. Now again we'll do the question conversation along with the some question conversation. Marana Adubage Swalpa now Tilkodana. Okay na? Very good. Shall we start now? Okay. First is a which lesson? It's a Who Am I? Who am I in Arunke? ಏನೇನು ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ದೆ ವೆರಿ ಗುಡ್ ಇನ್ನ ರಿವಿಷನ್ ಅಲ್ಲಿ ಫಸ್ಟ್ ಒನ್ ಲೆಸನ್ ಬಂದು ಹೂ ಆಮ್ ಐ ದಿಸ್ ಇಸ್ ಫಸ್ಟ್ ಚಾಪ್ಟರ್ ಅದರಲ್ಲಿ ಏನೇನು ಕ್ವಶನ್ಸ್ ಬರುತ್ತೆ ಫಸ್ಟ್ ಇಸ್ ಐ ಆಮ್ ಅ ಗರ್ಲ್ ಆರ್ ಬಾಯ್ ಇಫ್ ಎನಿ ಒನ್ ಆಸ್ You are a girl or a boy, you have to say, I am a girl. Otherwise, I am a boy. You have to see the answer. And I am, how many years old you are? If anyone asks, how old are you? You have to say, I am 5 years old. Otherwise, I am 4 years old. You need to tell the answer. And the third question is, Do you have a brothers? Do you have a brothers? So for that one, what do you have to give the answer? Yes, I have one brother. What is that? Yes, I have one brother. If you have a brother, you have to tell yes. Otherwise, you have to say no, I don't have any brothers. Okay? And next question is, do you have any sisters? Do you have any sisters? That is also, if you have any sister, you have to say, yes, I have one or two. Otherwise, you can say, I don't have any sisters. And, do you love your mommy and daddy? Yes, for that answer is a universal answer. Yes, I love my mommy and daddy very much. Now, appa amma thumba ishtapadtivi, correct alva? Now, I'll explain in Kannada also. ಹು ಆಮ್ ಅಂತಂದ್ರೆ ನಾನು ಯಾರು ನಾನು ಯಾರು ಅಂತ ಓಕೆನಾ ಇನ್ ದಟ್ ವಿ ಕ್ಯಾನ್ ಹ್ಯಾವ್ ಸಮ್ ಕ್ವಶನ್ ಕಾನ್ವರ್ಸೇಷನ್ ಅದರಲ್ಲಿ ಐ ಆಮ್ ಗರ್ಲ್ ಆರ್ ಬಾಯ್ ನೀನು ಹುಡುಗನ ಹುಡುಗಿನ ಅಂತ ಕೇಳಿದ್ರೆ ವಿ ಆರ್ ವಾಟ್ ಯು ಹ್ಯಾವ್ ಟು ಸೇ ಇಫ್ ಐ ಆಮ್ ಬಾಯ್ ನಾನು ಹುಡುಗ ಇಫ್ ಐ ಆಮ್ ಗರ್ಲ್ ನಾನು ಹುಡುಗಿ ಅಂತ ಹೇಳಬೇಕು ನೆಕ್ಸ್ಟ್ ಎಷ್ಟು ವರ್ಷ ನಿಮಗೆ ಅಂತ ಕೇಳಿದ್ರೆ ಅದಕ್ಕೆ ನೀವೇನಂತ ಹೇಳಬೇಕು ನನಗೆ 4 ವರ್ಷ ನನಗೆ 5 ವರ್ಷ ಯಾವ ನಿಮ್ಮ ಏಜ್ ಇರುತ್ತೆ ಅದನ್ನ ನೀವು ಹೇಳಬೇಕು ನೆಕ್ಸ್ಟ್ ನಿಮ್ಗೆ ಯಾರಾದರೂ ಅಣ್ಣ ಇದ್ದಾರ ಅಣ್ಣ ಇದ್ರೆ ಅವ್ರಿಗೂ ನನಗೆ ಒಂದು ಅಣ್ಣ ಇದ್ದಾರೆ ಅಂತ ಹೇಳಬೇಕು ಅದರ್ವೈಸ್ 2 ಅಣ್ಣ ಮೀನ್ಸ್ ಯು ಕ್ಯಾನ್ ಸೇ ನನಗೆ 2 ಅಣ್ಣ ಇದ್ದಾರೆ ಅಂತ ಹೇಳಬೇಕು ನೆಕ್ಸ್ಟ್ ಇಸ್ ಡು ಯು ಹ್ಯಾವ್ ಎನಿ ಸಿಸ್ಟರ್ ನಿಮ್ಗೆ ಯಾರಾದರೂ ಅಕ್ಕ ಇಲ್ಲ ತಂಗಿ ಇದ್ದಾರ ಅಂತ ಕೇಳಿದ್ರೆ ಇಫ್ ಯು ಹ್ಯಾವ್ ಎನಿ ಸಿಸ್ಟರ್ಸ್ ಎಲ್ಡರ್ ಅಂಡ್ ಯಂಗರ್ ಯು ಕ್ಯಾನ್ ಸೇ ನನಗೆ 1 ಅಕ್ಕ 1 ತಂಗಿ ಇದ್ದಾರೆ ಇಲ್ಲ ಅಂದ್ರೆ ನನಗೆ 1 ತಮ್ಮ ಇದ್ದಾರೆ ಅಂತ ಹೇಳ್ಬೋದು ಓಕೆನಾ ದಿಸ್ ಇಸ್ ಯುವರ್ ಕ್ವೆಶನ್ ಕಾನ್ವರ್ಸೇಷನ್ ನೀವು ಅಪ್ಪ ಅಮ್ಮನ ಇಷ್ಟಪಡ್ತೀರಾ
ಹೌದು ನಾನು ಅಪ್ಪಮ್ಮನ ತುಂಬ ಇಷ್ಟಪಡ್ತೀನಿ. ದಿಸ್ ಇಸ್ ದ ಕ್ವಶನ್ ಕಾನ್ವರ್ಸೇಷನ್ ಆಫ್ ಹೂ ಆಮ್ ಐ. ಫಸ್ಟ್ ಚಾಪ್ಟರ್ದು ರಿವಿಷನ್ ಬಂದು ಹೂ ಆಮ್ ಐ. ಓಕೆನಾ ಮಕ್ಕಳ, ಇದನ್ನು ನೀವು ಕಲ್ತ್ಕೊಂಡಿದ್ದೀರ ಲಾಸ್ಟ್ ಕ್ಲಾಸಲ್ಲೂ ಕೂಡ. ಹೇಗೆ ನಾವು ಅದನ್ನ ಸ್ಮಾಲ್ ರಿವ್ಯೂ. ಓಕೆ, ಆ್ಯಂಡ್ ನೆಕ್ಸ್ಟ್ ಟರ್ನ್ ದ ಪೇಜ್, ಪೇಜ್ ನಂಬರ್ 6. ಅದರಲ್ಲಿ ಏನ್ ಬರುತ್ತೆ? ಮೈ ಸೆಲ್ಫ್ ಆ್ಯಂಡ್ ಮೈ ಫ್ಯಾಮಿಲಿ. ಸೆಕೆಂಡ್ ಚಾಪ್ಟರ್ ಇಸ್ ಮೈ ಸೆಲ್ಫ್ ಆ್ಯಂಡ್ ಮೈ ಮೈ ಫ್ಯಾಮಿಲಿ. ಮೈ ಸೆಲ್ಫ್ ಆ್ಯಂಡ್ ಮೈ ಫ್ಯಾಮಿಲಿ ಯಾವುದು ಏನು ಅಂದ್ರೆ, ಮೈ ಸೆಲ್ಫ್ ಆ್ಯಂಡ್ ಮೈ ಫ್ಯಾಮಿಲಿ ಅಂದ್ರೆ ಏನು? ನಾನು ಮತ್ತೆ ನನ್ನ ಕುಟುಂಬ, ನನ್ನ ಬಗ್ಗೆ ಮತ್ತೆ ನನ್ನ ಕುಟುಂಬದ ಬಗ್ಗೆ. ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕುಟುಂಬ? ಕುಟುಂಬ ಮೀನ್ಸ್ ಫ್ಯಾಮಿಲಿ. ಇನ್ ಇಂಗ್ಲಿಷ್ ವಿ ಕ್ಯಾನ್ ಕಾಲ್ ಫ್ಯಾಮಿಲಿ, ಇನ್ ಕನ್ನಡ ವಿ ಕ್ಯಾನ್ ಸೇ ಕುಟುಂಬ. ಓಕೆ, ನಾನು ನನ್ನ ಬಗ್ಗೆ ಮತ್ತೆ ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ತಿಳ್ಕೊಳ್ಳೋ. ಇಷ್ಟೋದ್ರಿಗೂ ನಾವೇನ್ ಮಾಡೋದು, ನಾವು ಯಾರು ಅಂತ ಕಲ್ತ್ಕೊಂಡು ಈಗ ನಮ್ಮನೆ ಫ್ಯಾಮಿಲಿ ಬಗ್ಗೆ ಕಲ್ತ್ಕೊಡೋಣ. ಫ್ಯಾಮಿಲಿ ಮೆಂಬರ್ಸ್ ಅಂತಂದ್ರೆ ಫ್ಯಾಮಿಲಿನಲ್ಲಿರೋ ಎಷ್ಟು ಜನ ಇದ್ದಾರೆ, ಯಾರ್ಯಾರು ಇದ್ದಾರೆ ನಮ್ಮ ಜೊತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈಗ ಓಕೆ, ಇನ್ ದಟ್ ಆಲ್ಸೋ ವಿಲ್ ಡೂ ಒನ್ ಸ್ಮಾಲ್ ಕ್ವಶನ್ ಕಾನ್ವರ್ಸೇಷನ್. ಬಿಫೋರ್ ದಟ್ ಪ್ಲೀಸ್ ಲುಕ್ ಅಟ್ ದಿಸ್ ಪಿಕ್ಚರ್ ಕೇರ್ಫುಲಿ. ಇದ್ರಲ್ಲಿ ಯಾರ್ಯಾರು ಕಾಣ್ತಾರೆ ನಿಮ್ಗೆ ನಮ್ಗೆ ಹೇಳ್ತೀರಾ? ಅಜ್ಜಿ, ತಾತ, ಅಪ್ಪ, ಅಮ್ಮ, ಅಂಕಲ್, ಆಂಟಿ, ಸಿಸ್ಟರ್ಸ್, ಬ್ರದರ್ ಅಂಡ್ ಕಸಿನ್, ಸಿಸ್ಟರ್ಸ್ ಅಂಡ್ ಕಸಿನ್ ಬ್ರದರ್, ಇದು ಒಂದು ಫ್ಯಾಮಿಲಿ. ಓಕೆ, ಈಗ ನಾವು ಕೆಲವೊಂದು ಅದರಲ್ಲಿ ಕ್ವಶನ್ ಕಾನ್ವರ್ಸೇಷನ್ ಮಾಡೋಣ. ಅದರಲ್ಲಿ ಸೇ ದ ನೇಮ್ಸ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವ್ರು ಯಾರ್ಯಾರು ಅಂತ ಹೇಳ್ತೀರಾ. ಓಕೆನಾ, ಈಗ ಇಫ್ ಸಮ್ ಫಾರ್ ಎಕ್ಸಾಂಪಲ್ ಇಫ್ ಯು ಗೋ ಟು ಎನಿ ಮಾಲ್ ಅದರ್ವೈಸ್ ಮೂವಿ, ಸೊ ಇಂಟರ್ನೆಟ್ ಟೈಮ್ ಅಲ್ಲಿ ನಿಮ್ ಪಕ್ಕ ಯಾರು ಕೂತಿರ್ತಾರೆ, ಅವ್ರು ಏನಂತ ಕೇಳ್ತಾರೆ? ಫಸ್ಟ್ ಕ್ವಶನ್ ನಿಮ್ಗೆ ಹೆಲೋ ವಾಟ್ಸ್ ಯರ್ ನೇಮ್ ಅಂತ ಕೇಳ್ತಾರೆ. ಓಕೆನಾ, ಕರೆಕ್ಟ್ ಅಲ್ಲ? ಅವಾಗ ನೀವೇನ್ ಹೇಳ್ತೀರಾ? ಹಾಯ್, ಮೈ ನೇಮ್ ಇಸ್ ಸೋ ಅಂಡ್ ಸೋ. ಅಂಡ್ ನೆಕ್ಸ್ಟ್ ಕ್ವಶನ್ ಇಮಿಡಿಯೇಟ್ ಅವ್ರು ಏನ್ ಕೇಳ್ತಾರೆ, ಏನಂತ ಕೇಳ್ತಾರೆ? ಹೌ ಓಲ್ಡ್ ಆರ್ ಯು ಅಂತ ಕೇಳ್ತಾರೆ. ಅವಾಗ ನೀವು ನಿಮ್ಮ ಏಜ್ ನ ಹೇಳ್ಬೇಕು. ನೆಕ್ಸ್ಟ್ ಕ್ವಶನ್ ಪ್ರಾಬ್ಲಿ ದೇ ಕ್ಯಾನ್ ಆಸ್ಕ್ ಯುವರ್ ಸ್ಕೂಲ್, ವಾಟ್ ಇಸ್ ಯುವರ್ ಸ್ಕೂಲ್ ನೇಮ್ ಅಂತ. ಯಾವ ನಿಮ್ಮ ಸ್ಕೂಲ್ ಹೆಸರೇನು? ಗುಡ್, ಆ ಸ್ಕೂಲ್ ನೇಮ್ ಇಸ್ ಲಿಟಲ್ ಅಲ್ಲಿ ಅಂತ ನೀವು ಹೇಳ್ಬೇಕು. ನೆಕ್ಸ್ಟ್ ಕ್ವಶನ್, ಸಪೋಸ್ ಯಾರು ಬೇರೆಯವರು ನಿಮ್ ಬೇರೆ ಹಳ್ಳಿ ಇಲ್ಲದೆ ಸ್ಕೂಲಿಗೆ ಬಂದಾಗ ಟೀಚರ್ ಕೇಳ್ತಾರಲ್ಲ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅಂತ ಕೇಳಿದಾಗ ಯು ನೀಡ್ ಟು ಸೇ ದ ಆನ್ಸರ್ ಮೈ ಮದರ್, ನನ್ನ ಜೊತೆ ಅಮ್ಮ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ಮಾಡ್ತೀವಿ ಲಾಸ್ಟ್, ವಾಟ್ ಇಸ್ ಯುವರ್ ಮದರ್ ನೇಮ್? ಕರೆಕ್ಟ್ ಅಲ್ವಾ? ಗುಡ್. ಈಗ ಯಾರ್ಯಾರಿಗೆ ನಿಮ್ಮ ಹೆಸರು ಫಸ್ಟ್ ಕೇಳ್ತಾರಲ್ಲ ವಾಟ್ ಇಸ್ ಯುವರ್ ನೇಮ್ ಅಂತ, ಲೈಕ್ ದಟ್ ಸಮ್ ಲಾಸ್ಟ್ ವಾಟ್ಸ್ ಯುವರ್ ಮದರ್ ನೇಮ್ ಅಂಡ್ ವಾಟ್ ಇಸ್ ಯುವರ್ ಫಾದರ್ ನೇಮ್, ಲೈಕ್ ದಟ್ ದೇ ವಿಲ್ ಆಲ್ಸೋ ಆಸ್ಕ್. ಇನ್ ದಟ್ ಯು ಹ್ಯಾವ್ ಟು ಸೇ ಮೈ ಮದರ್ ನೇಮ್ ಇಸ್ ಸೋ ಅಂಡ್ ಸೋ. ವಾಟ್ ಇಸ್ ಯುವರ್ ಮದರ್ ನೇಮ್, ಯು ಹ್ಯಾವ್ ಟು ಫಿಲ್ ದಟ್ ಬ್ಲಾಂಕ್ಸ್. ದೆನ್ ಮೈ ಫಾದರ್ ನೇಮ್ ಇಸ್ ಸೋ ಅಂಡ್ ಸೋ, ಅಪ್ಪ ಹೆಸರೇನಿದೆ ಅದನ್ನು ನೀವು ಹೇಳಬೇಕು. ಇಫ್ ಯು ಹ್ಯಾವ್ ಎನಿ ಸಿಸ್ಟರ್ ಯು ಹ್ಯಾವ್ ಟು ಸಿ ಯುವರ್ ಸಿಸ್ಟರ್ ನೇಮ್, ಇಫ್ ಯು ಹ್ಯಾವ್ ಎನಿ ಬ್ರದರ್ ಯು ಹ್ಯಾವ್ ಟು ಸಿ ಯುವರ್ ಬ್ರದರ್ ನೇಮ್. ದ ಕ್ವಶನ್ ವಾಸ್ ಸೇ ದ ನೇಮ್ಸ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಅವ್ರು ಕ್ಲಿಯರ್ ಆಗಿ ಕೇಳ್ತಿರೋದು ನಿಮ್ಮ ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಸ್ ನ ಹೆಸರುಗಳು ಏನು. ದಟ್ ಈಸ್ ಕಾಲ್ಡ್ ಫ್ಯಾಮಿಲಿ. ಫ್ಯಾಮಿಲಿನಲ್ಲಿ ಇರೋರ ಹೆಸರುಗಳು ಏನು? ಅದರಲ್ಲಿ ಅಪ್ಪನ ಹೆಸರು ಹೇಳ್ಬೇಕು, ಅಮ್ಮನ ಹೆಸರು ಹೇಳ್ಬೇಕು, ಅಕ್ಕ ಹೆಸರು, ತಂಗಿ ಹೆಸರು, ಇಲ್ಲಾಂತಂದ್ರೆ ಇಫ್ ಯು ಹ್ಯಾವ್ ಎನಿ ಬ್ರದರ್ ಅಣ್ಣ ಇಲ್ಲ ತಮ್ಮ ಇದ್ರೆ ಅವ್ರ ಹೆಸರನ್ನು ನೀವು ಹೇಳ್ಬೇಕು. ಓಕೆನಾ, ಗುಡ್. ಅಂಡ್ ದ ನೆಕ್ಸ್ಟ್ ಕ್ವೆಶನ್ ಇಸ್ ಡೂ ಯು ಲಿವ್ ವಿತ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್. ದಿಸ್ ಇಸ್ ವೆರಿ ಗುಡ್ ಕ್ವೆಶನ್ ಅಲ್ವಾ? ಕೆಲವು ಮನೆಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾರೆ, ಕೆಲವು ಮನೆಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಇರಲ್ಲ. ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಯಾವ್ಯಾವ ಮಕ್ಕಳಿದಾರೆ ದೇ ಆರ್ ವೆರಿ ಲಕ್ಕಿ, ಬಿಕಾಸ್ ಅವ್ರಿಗೆ ಅಪ್ಪ ಅಮ್ಮನ ಪ್ರೀತಿನೂ ಸಿಗ್ತಾ ಇರುತ್ತೆ, ಅಜ್ಜಿ ತಾತ ಪ್ರೀತಿನೂ ಸಿಗ್ತಾ ಇರುತ್ತೆ. ಬಟ್ ಸಮ್ ಕಿಡ್ಸ್ ಆರ್ ದೇ ವಿಲ್ ನಾಟ್ ಸ್ಟೇ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್. ಪಾಪ ಅಪ್ಪ ಅಮ್ಮ ಇಲ್ಲೋ ಇರ್ತಾರೆ, ಅಜ್ಜಿ ತಾತ ಬೇರೆ ಊರಲ್ಲಿ ಇರ್ತಾರೆ. ಯು ಪೀಪಲ್ ಕ್ಯಾನ್ ಗೋ ಫಾರ್ ಓನ್ಲಿ ಇನ್ ಅ ಸಮ್ಮರ್ ವೆಕೇಷನ್, ಅದರ್ವೈಸ್ ಕ್ರಿಸ್ಮಸ್ ಹಾಲಿಡೇ ದಸರಾ ವೆಕೇಷನ್ ಮಾತ್ರ ನೀವು ಅಜ್ಜಿ ತಾತನ ಮೀಟ್ ಮಾಡೋಕ್ಕಾಗುತ್ತೆ.
ನಿಮಗೆ ವಾಪಸ್ ಬರ್ಬೇಕಾದ್ರೆ ತುಂಬಾ ಬೋರ್ ಆಗುತ್ತಲ್ಲ, ಯು ಹ್ಯಾವ್ ಟು ಬಿ ಯುವರ್ ಗ್ರ್ಯಾಂಡ್ಪೇರೆಂಟ್ಸ್ ಅಂಡ್ ಯು ಹ್ಯಾವ್ ಟು ಕಮ್ ಟು ದ ನೇಟಿವ್ ಪ್ಲೇಸ್, ಮೀನ್ಸ್ ಆಫ್ಟರ್ ದಟ್ ಯು ಹ್ಯಾವ್ ಟು ಕಮ್ ಟು ದ ಸ್ಕೂಲ್. ಅವಾಗ ನಿಮ್ಗೆ ತುಂಬಾ ನಿಮ್ ಗ್ರ್ಯಾಂಡ್ಪೇರೆಂಟ್ಸ್ ನ ಮಿಸ್ ಮಾಡ್ಕೊಂತೀರ. ಸೊ ಅದ್ರ ಜೊತೆಲೇ ಇದ್ರೆ ಡೈಲಿ ಅಜ್ಜಿ ಕತೆ ಹೇಳ್ತಾರೆ, ತಾತ ಪಾತ್ರ ಕರ್ಕೊಂಡು ಹೋಗ್ತಾರೆ, ಸ್ನಾಕ್ಸ್ ಕೊಡಿಸ್ತಾರೆ, ಐಸ್ ಕ್ರೀಮ್ ಕೊಡಿಸ್ತಾರೆ. ಇಟ್ಸ್ ಅ ವೆರಿ ಫನ್ ಟು ಬಿ ದೇರ್ ವಿತ್ ಅವರ್ ಗ್ರ್ಯಾಂಡ್ಪೇರೆಂಟ್ಸ್. ಓಕೆ, ಇಫ್ ಯು ಹ್ಯಾವ್ ಎನಿ ಗ್ರ್ಯಾಂಡ್ಪೇರೆಂಟ್ಸ್ ಅದರ್ ವೇ ಯು ಸ್ಟೇಯಿಂಗ್ ವಿತ್ ಯುವರ್ ಗ್ರ್ಯಾಂಡ್ಪೇರೆಂಟ್ಸ್, ಯು ಹ್ಯಾವ್ ಟು ಸೇ ಯೆಸ್ ಐ ಆಮ್ ಸ್ಟೇಯಿಂಗ್ ವಿತ್ ಮೈ ಗ್ರ್ಯಾಂಡ್ಪೇರೆಂಟ್ಸ್. ಇಲ್ಲ ಅಂತಂದ್ರೆ ಯು ಕ್ಯಾನ್ ಸೇ ನೋ. ಓಕೆ, ಆ್ಯಂಡ್ ಥರ್ಡ್ ಕ್ವೆಶನ್ ಇಸ್ ಡೂ ಯು ಲವ್ ಯುವರ್ ಫ್ಯಾಮಿಲಿ, ನಿಮಗೆ ನಿಮ್ಮ ಫ್ಯಾಮಿಲಿ ಅಂದರೆ ಇಷ್ಟನಾ? ವೆರಿ ಗುಡ್, ಈವನ್ ಐ ಲವ್ ಮೈ ಫ್ಯಾಮಿಲಿ ಬಿಕಾಸ್ ನಮ್ಮ ಫ್ಯಾಮಿಲಿನಲ್ಲಿ ಅಪ್ಪ ಅಮ್ಮ ಅಣ್ಣ ಅಕ್ಕ ಎಲ್ಲ ಇದ್ದೀವಿ. ನಿಮ್ಮ ಫ್ಯಾಮಿಲಿನಲ್ಲೂ ಅದೇ ಥರ ಇದ್ದೀರಾ? ವೆರಿ ಗುಡ್, ಫ್ಯಾಮಿಲಿ ಅಂದರೆ ನಾವೆಲ್ಲ ಜೊತೆಯಲ್ಲಿರಬೇಕು, ಒಬ್ಬೊಬ್ಬರೇ ಇಬ್ಬಿಬ್ಬರೇ ಇದ್ರೆ ಇಟ್ಸ್ ನಾಟ್ ಸೋ ಫನ್. ಸೊ ಎಲ್ಲರೂ ಇದ್ರೆ ಸಂಜೆ ಹೊತ್ತು ಫೈರ್ ಕ್ಯಾಂಪ್ ಹಾಕ್ಬೋದು, ಪಾರ್ಟಿ ಮಾಡ್ಬೋದು, ಫನ್ ಮಾಡ್ಬೋದು, ಎಲ್ಲರೂ ಜೊತೆ ಕೂತ್ಕೊಂಡು ಆಟ ಆಡ್ಬೋದು ಅಲ್ವಾ? ಇಟ್ಸ್ ವೆರಿ ನೈಸ್. ಸೊ ಯೆಸ್, ಐ ಲವ್ ಮೈ ಫ್ಯಾಮಿಲಿ. ಓಕೆ, ದಿಸ್ ಇಸ್ ದ ಆನ್ಸರ್ ಆಫ್ ಯುವರ್ ಥರ್ಡ್ ಕ್ವೆಶನ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಕಸಿನ್ಸ್, ದ ಫೋರ್ತ್ ಕ್ವೆಶನ್ ಇಸ್ ಹೌ ಮೆನಿ ಕಸಿನ್ಸ್ ಡೂ ಯು ಹ್ಯಾವ್. ಸಮ್ಮನ್ ವಿಲ್ ಹ್ಯಾವ್ ಅ ಕಸಿನ್ ಬ್ರದರ್ ಕಸಿನ್ ಸಿಸ್ಟರ್, ಅದರಲ್ಲೇ ಸಮ್ಮನ್ ವಿಲ್ ಡೋಂಟ್ ಹ್ಯಾವ್ ಅ ಕಸಿನ್ ಬ್ರದರ್ಸ್ ಅಂಡ್ ಸಿಸ್ಟರ್. ಇಫ್ ಯು ಹ್ಯಾವ್ ಕಸಿನ್ ಬ್ರದರ್ಸ್ ಅಂಡ್ ಸಿಸ್ಟರ್, ಯು ಕ್ಯಾನ್ ಸೇ ಯೆಸ್ ಐ ಹ್ಯಾವ್ ಕಸಿನ್ ಬ್ರದರ್ಸ್ ಅಂಡ್ ಸಿಸ್ಟರ್. ಫಾರ್ ಎಕ್ಸಾಂಪಲ್, ಫಾರ್ ಯುವರ್ ಪಪ್ಪ ಅದರ್ವೈಸ್ ಫಾರ್ ಯುವರ್ ಮಮ್ಮ, ಮಮ್ಮ ಅಕ್ಕ ತಂಗಿ ಇಲ್ಲ ಅಪ್ಪ ಅಣ್ಣ ತಮ್ಮ ಇವ್ರು ಯಾರ ಜೊತೆಗಿದ್ರೆ ಸಮ್ಮನ್ ದೇ ಕ್ಯಾನ್ ಸ್ಟೇ. ಅಣ್ಣ ತಮ್ಮ ಇಬ್ರು ಜೊತೆ ಇರ್ತಾರೆ. ಯು ಕ್ಯಾನ್ ಕಾಲ್ ಅಂಕಲ್, ಅಂಕಲ್ಗೂ ಮಕ್ಕಳು ಇರ್ತಾರಲ್ಲ ಅವರು ನಿಮಗೆ ಕಸಿನ್ ಬ್ರದರ್ಸ್ ಮತ್ತು ಕಸಿನ್ ಸಿಸ್ಟರ್ಸ್ ಥರ ಆಗ್ತಾರೆ. ಓಕೆನಾ? ಸಮ್ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಅಣ್ಣ ಚಿಕ್ಕಪ್ಪ ಅವ್ರ ಮಕ್ಕಳು ನೀವು ಎಲ್ಲರೂ ಇರ್ತೀರ, ದಟ್ ಈಸ್ ಕಾಲ್ಡ್ ಅ ಜಾಯಿಂಟ್ ಫ್ಯಾಮಿಲಿ. ಆ ಥರ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು. ದಿಸ್ ಈಸ್ ಯುವರ್ ಮೈ ಸೆಲ್ಫ್ ಆ್ಯಂಡ್ ಮೈ ಫ್ಯಾಮಿಲಿ. ಯೂಶ್ವಲಿ ಮನೆಯಲ್ಲಿ ಫಾದರ್ ಮದರ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಬ್ರದರ್ ಸಿಸ್ಟರ್ಸ್ ಅಂಕಲ್ ಆಂಟಿ ಆ್ಯಂಡ್ ಕಸಿನ್ ಬ್ರದರ್ಸ್ ಆ್ಯಂಡ್ ಕಸಿನ್ ಸಿಸ್ಟರ್ ಎಷ್ಟು ಜನ ಯೂಶ್ವಲಿ ಇರ್ತಾರೆ. ಓಕೆನಾ? ದಿಸ್ ಇಸ್ ದ ರಿವ್ಯೂ ಆಫ್ ಯುವರ್ಸ್ ಮೈ ಸೆಲ್ಫ್ ಆ್ಯಂಡ್ ಮೈ ಫ್ಯಾಮಿಲಿ. ಓಕೆ, ನೆಕ್ಸ್ಟ್ ದ ಥರ್ಡ್ ಚಾಪ್ಟರ್ ಈಸ್ ಪಾರ್ಟ್ಸ್ ಆಫ್ ಅವರ್ ಬಾಡಿ. ಏನು ಮಗ್ಳ? ದ ಥರ್ಡ್ ಚಾಪ್ಟರ್ ಈಸ್ ಪಾರ್ಟ್ಸ್ ಆಫ್ ದ ಪಾರ್ಟ್ಸ್ ಆಫ್ ದ ಬಾಡಿ. ಸೊ ಈಗ ನಾವೀಗ ಎಷ್ಟನೇ ಚಾಪ್ಟರ್ ಬಂದು ನಾವೀಗ ಮೂರನೇ ಚಾಪ್ಟರ್ಗೆ ಬಂದಿದ್ದೀವಿ. ಸೊ ಪಾರ್ಟ್ಸ್ ಆಫ್ ದ ಬಾಡಿ ನಲ್ಲಿ ಏನೇನು ಇದೆ ಅಂತ ಒಂದ್ಸಲ ಗ್ಲಾನ್ಸ್ ಮಾಡಿ, ಯು ಕ್ಯಾನ್ ಓಪನ್ ಪೇಜ್ ನಂಬರ್ 7 ಇನ್ ಚೆನ್ನಿ ಮೋರ್ ಬುಕ್. ಅದ್ರಲ್ಲಿ ಏನೇನಿದೆ? ಚೀಕ್, ಹ್ಯಾಂಡ್, ಇಯರ್, ಲಿಪ್ಸ್, ಟೀತ್, ನೋಸ್ ಆ್ಯಂಡ್ ಮೌತ್. ಆ ಥರ ನೀವು ಒಂದು ಕೆಲವೊಂದು ಹೇಳ್ತೀರಾ ನನಗೆ? ಗುಡ್. ಫೋರ್ಹೆಡ್, ಚಿನ್, ನೆಕ್, ಐಬ್ರೋ, ಐಸ್, ಟಂಗ್. ಸೊ ನೆಕ್ಸ್ಟ್ ಇಷ್ಟೊತ್ತಿಗೆ ನಾವು ಫೇಸ್ ಬಗ್ಗೆ ಮಾತಾಡಿದ್ದೇವೆ. ನೆಕ್ಸ್ಟ್ ವಿಲ್ ಕಮ್ ಟು ಅವರ್ ಶೋಲ್ಡರ್, ಚೆಸ್ಟ್, ಎಲ್ಬೋ, ಹ್ಯಾಂಡ್, ಹಿಪ್, ಸ್ಟಮಕ್, ಫೋರ್ಆರ್ಮ್, ದೆನ್ ಥಂಬ್, ಫಿಂಗರ್ಸ್, ನೀ, ಲೆಗ್, ಟೋಸ್, ಆ್ಯಂಕಲ್ ಆ್ಯಂಡ್ ಫುಟ್ ಆ್ಯಂಡ್ ಫುಟ್. ಓಕೆ, ಇದರಲ್ಲೂ ಕೂಡ ನಾವು ಏನು ಮತ್ತೆ ಕೆನ್ನೆ, ಮೂಗು, ಕಣ್ಣು, ಬಾಯಿ, ಕಿವಿ, ಹಣೆ, ತಲೆ, ಕೂದಲು, ಹಲ್ಲು, ನಾಲಿಗೆ, ತುಟಿ, ಕತ್ತು, ಬೆರಳು, ಹ್ಯಾಂಡ್ಸ್ಗೆ ಕೈ, ಮಂಡಿ ಇದು ಮೊಣಕೈ, ಶೋಲ್ಡರ್, ಬೆನ್ನು, ಈ ಥರ ಕನ್ನಡದಲ್ಲೂ ಕರಿತೀವಿ. ಕಾಲು, ಒಣಕಾಲು, ಪಾದ, ಬೆರಳು, ತೊಡೆ, ತೊಡೆ ಫಾರ್ ಥೈಸ್.
okay itana av kannadadallo kuda hesarugalanna kareethini so now we will do some question conversation about the parts of the body what is the color of your hair makle nentidya navu chapter madbekadre nimge helthe someone have different hair color kelavuge hair color black irutte kelavuge solpa brown irutte innu kelavuge ajji tandagele ya color irutte hair yes it's a white but adu tumba age alli barutha color adu hair color change agutte that is white okay usually our hair color is black the color of my hair is black neevu nokkoli ನನ್ ಕಲರ್ ಸ್ವಲ್ಪ ಬ್ರೌನಿಶ್ ಇದೆ ನಿಮ್ದು ಹೇರ್ ಕಲರ್ ಯಾವ್ದಿದೆ ಯಸ್ ಇಟ್ಸ್ ಅ ಬ್ಲ್ಯಾಕ್ ಯಾಕಂದ್ರೆ ನೀವು ಇನ್ನೂ ಸಣ್ಣ ಮಕ್ಕಳಲ್ಲ ನಿಮ್ ಕೂದಲು ಚಂದ ಬ್ಲ್ಯಾಕ್ ಇರುತ್ತೆ ಓಕೆ ನೆಕ್ಸ್ಟ್ ಹೌ ಆರ್ ಯುವರ್ ಐಸ್ ಹೆಲ್ಪ್ಫುಲ್ ಟು ಸಿ ನಿಮಗೆ ಕಣ್ಣುಗಳು ಯಾವ್ದಕ್ಕೆ ಹೆಲ್ಪ್ ಮಾಡುತ್ತೆ ಕಣ್ಣು ಏನಕ್ಕೆ ಬೇಕು ನಮಗೆ ಯಸ್ My eyes help me to see. ನನ್ನ ಕಣ್ಣುಗಳು ನಮ್ಮನ್ನ ಎಲ್ಲನ್ನು ನೋಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಮ್ಮ ನಾನು ಡಿಶ್ ಮಾಡಿದಾಗ ನೋಡಕ್ಕೆ ಎಷ್ಟು ಚಂದ ಕಾಣುತ್ತಲ್ಲ ಕಣ್ಣೆ ಇಲ್ಲ ಅಂದ್ರೆ ಹೆಂಗ್ ನೋಡೋದು ನಾವು ಅಲ್ವಾ ಎಮ್ಮೆ ಎಮ್ಮೆ ಐಸ್ ಕ್ರೀಮ್ ಮೇಲೆ ಅವ್ರು ಚೆನ್ನಾಗಿ ಕ್ರೀಮ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ಹಾಕಿದ್ರೆ ಎಮ್ಮೆ ಸೊ ಕಣ್ಣಿಲ್ಲ ಅಂದ್ರೆ ನಮ್ಗೆ ಕಾಣುತ್ತಾ ಐಸ್ ಕ್ರೀಮ್ ಎಷ್ಟು ಚಂದ ಇದೆ ಅಂತ ಇಲ್ಲಲ್ಲ ಅಂಡ್ ವಿ ಕ್ಯಾನ್ ಸಿ ಅ ನೈಸ್ ಕಲರ್ಸ್ ಡಿಫ್ರೆಂಟ್ ಕಲರ್ಸ್ ರೈನ್ಬೋ ಕಲರ್ಸ್ ಎಷ್ಟು ಚಂದ ಇರುತ್ತಲ್ಲ ಸೊ ನಮ್ಮ ಕಣ್ಣು ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಟು ಸಿ ಮತ್ತೆ ಈಗ ಯಾವ್ದಾದ್ರು ನೀವು ಬೀಚ್ ಹೋಗ್ತೀರಾ ಓಕೆನಾ ಬೀಚ್ ಅಲ್ಲಿ ನೀವು ಎಷ್ಟು ದೂರ ನೋಡ್ತೀರಾ ಅಷ್ಟು ದೂರ ಏನ್ ಕಾಣುತ್ತೆ ನೀರ್ ಕಾಣುತ್ತೆ ಸೊ ನೀರ್ ಕಾಣುತ್ತೆ ಅಲ್ವಾ ಸೊ ಆರ್ ಐಸ್ ಮೈ ಐಸ್ ಹೆಲ್ಪ್ ಮೀ ಟು ಸಿ ಕಣ್ಣುಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಅದು ನಾವು ಕಣ್ಣನ್ನ ನೋಡೋದಕ್ಕೆ ಯೂಸ್ ಮಾಡ್ತೀವಿ ಓಕೆ ದೆನ್ ಹೌ ಡು ಯು ಹಿಯರ್ ನಾನೀಗ ಪಾಠ ಮಾಡ್ತಾ ಇದ್ದೀನಿ ಹೆಂಗ್ ಕೇಳಿಸ್ತಾ ಇದೆ ನಿಮ್ಗೆ ಎಲ್ಲಿಂದ ಕೇಳಿಸ್ತಾ ಇದೆ ಯಸ್ ಐ ಹಿಯರ್ ವಿತ್ ಮೈ ಯಸ್ This is also very important. You can close your ears. ಕೇಳಿಸ್ಕೊಳ್ಳಿ ನಾನು ಏನಾದ್ರು ಹೇಳದ್ನ ಕೇಳಿಸ್ತಾ ಇಲ್ಲ ಎಸ್ ಓಪನ್ ಯುವರ್ ಇಯರ್ಸ್ ನಾವ್ ಈಗ ಕೇಳಿಸ್ತಾ ಇದ್ದಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಎಸ್ ಐ ಹಿಯರ್ ವಿತ್ ಮೈ ಇಯರ್ಸ್ ನಾವ್ ಯಾರಾದ್ರೂ ಮಾತಾಡೋದನ್ನ ನಾವು ಕಿವಿಯಿಂದ ಕೇಳಿಸ್ಕೋಬಹುದು ಏನಾದ್ರೂ ನಾವು ಕಣ್ಣಿಂದ ನೋಡಬಹುದು ಅಂಡ್ ನೆಕ್ಸ್ಟ್ ಮಮ್ಮ ಪ್ರಿಪೇರ್ ಡಿಲಿಷಿಯಸ್ ಫುಡ್ ನೋಸ್ ಇದ್ರೆ ವಿ ಕ್ಯಾನ್ ಟೇಕ್ ದಟ್ ಅರೋಮಾ ಇಲ್ಲಾಂದ್ರೆ ನೋಸ್ ಇಲ್ಲ ಅಂತಂದ್ರೆ ನಮ್ಗೆ ಸ್ಮೆಲ್ ಕೂಡ ಗೊತ್ತಾಗೋದಿಲ್ಲ ಅಲ್ವಾ ಓಕೆ ದಿಸ್ ನೋಸ್ ಇಯರ್ಸ್ ಅಂಡ್ ಐಸ್ ಆರ್ ವೆರಿ ಇಂಪಾರ್ಟೆಂಟ್ ಆರ್ಗನ್ಸ್ ಓಕೆ ಮಕ್ಕಳ ದಿಸ್ ಇಸ್ ಯುವರ್ ದ parts of the body review next the clothes we wear the clothes we wear the fourth chapter is yen hangantandre yes someone are saying follow martta idira neevu idella clothes we wear anta nanu yen helikottidini ಹೌದಾ ವೆರಿ ಗುಡ್ ನೈಟ್ ಡ್ರೆಸ್ ಹಾಕೊಂಡು ಯಾರು ಪಾರ್ಟಿಗೆ ಹೋಗಲ್ಲ ವೆರಿ ಗುಡ್ ಮಕ್ಕಳ ಐ ನೋ ಯುಗರ್ ವೆರಿ ಬ್ರಿಲಿಯಂಟ್ ಓಕೆ ಕ್ಲಾತ್ಸ್ ವಿ ವೇರ್ ಅಂದ್ರೆ ಡೈಲಿ ನಾವು ಯಾವ ತರ ಬಟ್ಟೆ ಹಾಕೋತೀವಿ ಆಚೆ ಕಡೆ ಹೋಗ್ಬೇಕಾದ್ರೆ ಯಾವ ತರ ಬಟ್ಟೆ ಹಾಕೋಬೇಕು ಓಕೆ ಅಂಡ್ ಸಮ್ಮರ್ ಸೀಸನ್ ಅಲ್ಲಿ ಯಾವ ತರ ಬಟ್ಟೆ ಹಾಕೋತೀವಿ ವಿಂಟರ್ ಸೀಸನ್ ಅಲ್ಲಿ ಯಾವ ತರ ಬಟ್ಟೆ ಹಾಕೋತೀವಿ ದಿಸ್ ಇಸ್ ಅಬೌಟ್ ದ ಕ್ಲಾತ್ಸ್ ವಿ ವೇರ್ ಇನ್ ದಟ್ ಆಲ್ಸೋ ವಿ ಡು ಸಮ್ ಕ್ವೆಶ್ಚನ್ ಕಾನ್ವರ್ಸೇಷನ್ ಬಿಫೋರ್ ದಟ್ ಯು ಕ್ಯಾನ್ ಸೀ ದ pictures of the daily wear dresses and party dresses also they have mentioned in the page number 8 the clothes we wear only adre we first day ide shirt athara next nokku mani shirt pant belt underwear waist tie frock cap shoes night dress hat skirt slip bow hairband uniform
socks, slippers, panty, sandals and sweaters. These are the different types of the clothes. Now panty ko bekare we need to wear a panty dress. School ko bekare we need to wear a uniform. And when go to the sleep we need to wear night dress. Okay? Acha aatada ko bekare you have to wear a shorts and t-shirts. Okay? Party ko bekare ishtu chanda frock hakondu you have been hakondu slipper hakondu. Okay, it's very nice to see. People have to wear pretty in that dress. Now we'll do the question conversation. What is that? Why do we wear clothes? ಬಟ್ಟೆ ನಾವು ಯಾಕೆ ಹಾಕೊಂತೀವಿ? ಬಟ್ಟೆ ಹಾಕೊಂಡ್ರೆ ಇದ್ರೆ ಹೆಂಗಿರುತ್ತಲ್ಲ? ವೆರಿ ಗುಡ್. ಸೊ ವಿ ವೇರ್ ಕ್ಲಾತ್ಸ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಫ್ರಮ್ ಹೀಟ್ ಅಂಡ್ ಕೋಲ್ಡ್ ಅಂಡ್ ಇನ್ ರೇನ್. ಬಟ್ಟೆ ಹಾಕೊಳ್ಳೋದ್ರಿಂದ ನಾವು ತುಂಬಾ ಬಿಸಿ, ನಮ್ಮ ಆ ಸ್ಕಿನ್ ಆರ್ ವೆರಿ ಸೆನ್ಸಿಟಿವ್ ಸ್ಕಿನ್, ತುಂಬಾ ಬಿಸಿಲನ್ನು ತಾಗಿಸ್ಕೊಳ್ಳಲ್ಲ ಸ್ಕಿನ್ಗೆ, ತುಂಬಾ ಚಳಿ ಆದ್ರೂ ಸ್ಕಿನ್ಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ನಾವು ಏನ್ ಮಾಡ್ತೀವಿ? ವಿ ನೀಡ್ ಟು ವೇರ್ ಅ ಕ್ಲಾತ್. ವಿ ವೇರ್ ಕ್ಲಾತ್ಸ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಫ್ರಮ್ ಹೀಟ್, ಕೋಲ್ಡ್ ಅಂಡ್ ರೇನ್. ಓಕೆ, ಅಂಡ್ ಸೆಕೆಂಡ್ ಕ್ವಶನ್ ಇಸ್ ವಾಟ್ ಡೂ ಯು ವೇರ್ ವೆನ್ ಯು ಗೋ ಟು ದ ಸ್ಕೂಲ್. ಸ್ಕೂಲಿಗೆ ಬರ್ಬೇಕಾದ್ರೆ ಏನ್ ಡ್ರೆಸ್ ಹಾಕೊಂಡು ಬರ್ತೀರಾ ನೀವು? ಪಾರ್ಟಿ ಡ್ರೆಸ್ ಹಾಕೊಂಡು ಬರ್ತೀರಾ? ನೈಟ್ ಡ್ರೆಸ್ ಹಾಕೊಂಡು ಬರ್ತೀರಾ? ನೋ. ಎಸ್, ವೆರಿ ಗುಡ್ ಆನ್ಸರ್. ಐ ವೇರ್ ಸ್ಕೂಲ್ ಯೂನಿಫಾರ್ಮ್ ವೆನ್ ಐ ಗೋ ಟು ದ ಸ್ಕೂಲ್. ಸ್ಕೂಲಿಗೆ ಬರ್ಬೇಕಾದ್ರೆ ವಿ ನೀಡ್ ಟು ವೇರ್ ಅ ಯೂನಿಫಾರ್ಮ್. ಓಕೆ ಮಕ್ಕಳ, ಗುಡ್. ದೆನ್ ದ ಲಾಸ್ಟ್ ಕ್ವಶನ್ ಇಸ್ ವಾಟ್ ಡು ಯು ವೇರ್ ವೆನ್ ಯು ಗೋ ಟು ದ ಪಾರ್ಟಿ. ಪಾರ್ಟಿ ಯೂನಿಫಾರ್ಮ್ ಹಾಕೊಂಡು ಹೋಗ್ತೀರಾ? ಎಲ್ಲರೂ ನಗ್ತಾರೆ ಸ್ಕೂಲಿಂದ ಹಂಗೆ ಬಂದ್ಬಿಟ್ರ ಪಾರ್ಟಿಗೆ ಅಂತ ಎಲ್ಲರೂ ನಿಮ್ಮನ್ನ ಟೀಸ್ ಮಾಡ್ತಾರಲ್ವ? ಓಕೆ, ಐ ವೇರ್ ಅ ಪಾರ್ಟಿ ಡ್ರೆಸ್ ವೆನ್ ಐ ಗೋ ಟು ಯ ಪಾರ್ಟಿ. ಪಾರ್ಟಿ ವೇರ್ ಡ್ರೆಸ್ ಅಂದ್ರೆ ನಿಮ್ಗೆ ಗೊತ್ತಲ್ಲ ಮಕ್ಕಳ, ನಿಮಗೆ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದಾಗ ಹೇಳ್ತೀವಲ್ಲ ಪಾರ್ಟಿ ವೇರ್ ಡ್ರೆಸ್ ಹಾಕೊಂಡ್ಬನ್ನಿ ಅಂತ. ನೀವು ಹೇಳ್ತೀರ ನಾವು ಲಾಂಗ್ ಸ್ಕರ್ಟ್ಸ್ ವಿತ್ ವೈಟ್ ಕಲರ್, ಪಿಂಕ್ ಕಲರ್, ರೆಡ್ ಕಲರ್, ಪೀಪಲ್ ಆರ್ ಲುಕಿಂಗ್ ವೆರಿ ಪ್ರಿಟಿ ಆನ್ ದಟ್. ಅಂಡ್ ಬಾಯ್ಸ್ ಎಲ್ಲ ಬೋ ಹಾಕೊಂಡು ಕೋಟ್ ಹಾಕೊಂಡು ಇಷ್ಟು ಚೆನ್ನಾಗಿ ಬರ್ತೀರಲ್ಲ, ದಟ್ ಈಸ್ ಅ ಪಾರ್ಟಿ ವೇರ್ ಡ್ರೆಸ್ಸಸ್. ಓಕೆ, ಸೊ ಪಾರ್ಟಿಗೆ ಹೋಗ್ಬೇಕಾದ್ರೆ ನೀವು ಪಾರ್ಟಿ ಡ್ರೆಸ್ಸೇ ಹಾಕೊಂಡು ಹೋಗ್ಬೇಕು. ಓಕೆ, ಓಕೆ, ದಿಸ್ ಇಸ್ ದ ರಿವಿಷನ್ ಆಫ್ ಯುವರ್ ಕ್ಲಾತ್ಸ್ ವಿ ವೇರ್. ಅಂಡ್ ವಿ ಹ್ಯಾವ್ ನೆಕ್ಸ್ಟ್ ರಿವಿಷನ್ ಇಸ್ ಡೊಮೆಸ್ಟಿಕ್ ಅನಿಮಲ್ಸ್ ಅಂಡ್ ದೇರ್ ಯಂಗ್ ಒನ್ಸ್. ಓಕೆ, ಡೊಮೆಸ್ಟಿಕ್ ಅನಿಮಲ್ಸ್ ಅಂಡ್ ದೇರ್ ಯಂಗ್ ಒನ್ಸ್. ಇದರಲ್ಲಿ ನಮಗೆ ನೀವು ಹೇಳಿ ಡೊಮೆಸ್ಟಿಕ್ ಅನಿಮಲ್ಸ್ ಅಂದ್ರೆ ಯಾವುದು? ವಿಚ್ ಈಸ್ ಆರ್ ಡೊಮೆಸ್ಟಿಕ್ ಅನಿಮಲ್ಸ್? ಬೇಗ ಬೇಗ ಹೇಳ್ಬೇಕು ನಮಗೆ, ನಾನು ಬರೀ ರಿವಿಷನ್ ಅಷ್ಟೇ ಮಾಡ್ತಾ ಇರೋದು. ಸೊ ಕಲ್ತಿದ್ದೀರಲ್ಲ ನೀವು, ಡೊಮೆಸ್ಟಿಕ್ ಅನಿಮಲ್ಸ್ ಅಂತಂದ್ರೆ ಮನೆಯಲ್ಲಿ ಸಾಕುವಂತ ಪ್ರಾಣಿಗಳಿಗೆ ನಾವು ಡೊಮೆಸ್ಟಿಕ್ ಅನಿಮಲ್ಸ್ ಅಂತ ಕರಿತೀವಿ. ಡೊಮೆಸ್ಟಿಕ್ ಅನಿಮಲ್ಸ್ ಯಾವುದು? ಹಾರ್ಸ್, ಶೀಪ್, ಕೌ, ಬಫೆಲೋ, ಗೋಟ್, ಡಾಗ್, ಪಿಗ್, ಕ್ಯಾಟ್ ಅಂಡ್ ಕ್ಯಾಮಲ್. ದೀಸ್ ಆರ್ ದ ವಾಟ್ ಇಸ್ ದಟ್? ದೀಸ್ ಆರ್ ಡೊಮೆಸ್ಟಿಕ್ ಅನಿಮಲ್ಸ್. ಈಗ ಅದ ಅನಿಮಲ್ಸ್ ನೋಡೋಣ. ಇಷ್ಟೊಂದರೆಗೂ ಹೇಳಿದ್ದೆ ನಾನು ಅಮ್ಮ, ಅಮ್ಮ ಪ್ರಾಣಿಗಳು ಮೀನ್ಸ್ ಅವಾಗೀಗ ಮರಿ ಇರುತ್ತಲ್ಲ ಅದಕ್ಕೆ ನಾವು ಅನಿಮಲ್ಸ್ ಅಂತಂತೀವಿ. ಡೊಮೆಸ್ಟಿಕ್ ಅನಿಮಲ್ಸ್ ಅಂಡ್ ದೇರ್ ಅನಿಮಲ್ಸ್, ಅಮ್ಮ ಮತ್ತೆ ಮಗು, ಅಮ್ಮ ಮತ್ತೆ ಮಕ್ಕಳು, ಅದಕ್ಕೆ ನಾವು ಅನಿಮಲ್ಸ್ ಅಂತ ಕರಿತೀವಿ. ಓಕೆನಾ? ಈಗ ಹಾರ್ಸ್ಗೆ, ಹಾರ್ಸ್ ಪಾಪುಗೆ ಏನಂತ ಕರಿತೀವಿ ನಾವು? ಕಾಲ್ಟ್ ಆರ್ ಫಾಲ್ ಅಂತ ಕರಿತೀವಿ. ಶೀಪ್ಗೆ ಲ್ಯಾಂಬ್, ಕೌಗೆ ಕಾಲ್, ಡಾಗಿಗೆ ಪಪ್ಪಿ, ಗೋಟ್ಗೆ ಕೇ, ಬಫಲೋಗೆ ಕಾಲ್ಫ್, ಪಿಗ್ ಪಿಗ್ಲೆಟ್, ಕ್ಯಾಟ್ ಕಿಟೆ, ಅಂಡ್ ಕ್ಯಾಮಲ್ ಅಂಡ್ ಕಾಫ್. ದೀಸ್ ಆರ್ ದ ಯಂಗ್ ಒನ್ಸ್ ನೇಮ್ಸ್. ದ ಕ್ವಶನ್ ಕಾನ್ವರ್ಸೇಷನ್ ವಿಲ್ ಡೂ ಇಟ್ ಅಟ್ ದ
The animals that are related rare in the house are called domestic animals. Mane namme saaku anta praanigalige maatra navu domestic animals anta kareethivi. What do you call the young one of the cat? Cat moguge enanta kareethivi navu. The young one of the cat is called a kitten. Kitten anta kareethivi. Cat ke kitten anta kareethivi. What do you call the young one of the camel? Camel moguge enanta kareethivi navu. The young one of the camel is a calf. Adra moguge navu calf anta kareethivi. What do you call the young one of the sheep? Sheep moguge enanta kareethivi navu. The young one of the sheep is called a lamb. Kuri marige navu lamb anta kareethivi. Okay, ಗೊತ್ತಾಗ್ತಿದೆಲ್ಲ ಮಕ್ಕಳೇ. ಇದನ್ನ ನೀವು ನಾನೇ ಇವೆಲ್ಲ ನಾನು ಏನೇನ್ ಪಾಠ ಮಾಡಿದ್ದೀನಿ ಇವೆ ಅದನ್ನೆಲ್ಲ ನೀವು ಸ್ಕ್ರಾಪ್ ಬುಕ್ ಅಲ್ಲಿ ಪೇಸ್ಟ್ ಮಾಡಿರ್ಬೇಕು ಆ ಪಿಕ್ಚರ್ಸ್ ಎಲ್ಲ ವಿತೌಟ್ ಫೇಲ್. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ನಾವೀಗ ಡೊಮೆಸ್ಟಿಕ್ ಅನಿಮಲ್ಸ್ ಅಂಡ್ ದೇರ್ ಯಂಗ್ಸ್ ನ ರಿವಿಷನ್ ಮಾಡೋ. ನೆಕ್ಸ್ಟ್ ಇಸ್ ವೈಲ್ಡ್ ಅನಿಮಲ್ಸ್. ವೈಲ್ಡ್ ಅನಿಮಲ್ಸ್ ಅಂದ್ರೆ ಇದನ್ನ ನಾವು ಯಾರು ಸಾಕಲಿಲ್ಲ ಅಂದ್ರೂ ಅದ್ರ ಪಾಡದು ಬೆಳ್ಕೊಂತವೆ. ಅದು ಕಾಡು ಪ್ರಾಣಿಗಳು. ಕಾಡಲ್ಲಿ ಹೋಗ್ಬಿಟ್ಟು ನಾವು ದಿನ ಡಾಗಿಗೆ ಹಾಲು ಪೆಡಿಗ್ರಿ ಎಲ್ಲ ಕೊಡ್ತೀವಲ್ಲ, ಆತರ ನಾವು ಲಯನ್ಗೆ ಪೆಡಿಗ್ರಿ ಕೊಡಕ್ಕಾಗುತ್ತ? ಏನ್ ಮಾಡ್ತೇವೆ ಮುಚ್ಚಿ ಬಾಯ್ ಹಾಕುತ್ತೆ ನಮ್ಗೆ ಅಲ್ವಾ? ಎಸ್, ದ ವೈಲ್ಡ್ ಅನಿಮಲ್ಸ್. ಯಾವ್ದಾದ್ರು ವೈಲ್ಡ್ ಅನಿಮಲ್ಸ್, ಟೈಗರ್, ಬೇರ್, ಹಿಪೋಪೊಟಮಸ್, ಚೀತಾ, ಕ್ಯಾಂಗ್ರೋ, ವುಲ್ಫ್, rhinoceros, leopard, monkey, fox, deer, gorilla, giraffe, zebra, lion and elephant. These are the indigo. This is wild animals. Okay, in that we will do some question conversation. What is that? Which animals has a long trunk? Long trunk. Yav animal irutte? The elephant has a long trunk. Elephant moothi nodidiralli ishtu udda irutte alva? The elephant has a long trunk. Which animals has a stripes on his body? Yav animal body mele nimge stripes irutte? So the zebra has a stripes on his body. Okay, then next question is, which is the fastest running animal? Which is the fastest running animal? Cheetah is the fastest running animal. First we have yav prani odutte? Yes, that is cheetah. Cheetah is the fastest running animal. And next question is, which is the national animal of India? ನಮ್ಮ ನ್ಯಾಷನಲ್ ಅನಿಮಲ್ ಯಾವುದು? ದಿಸ್ ಇಸ್ ಯು ಮಸ್ಟ್ ನೋ ಕಿಡ್ಸ್, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಯರ್ ಅಸೆಸ್ಮೆಂಟ್. ಸಮ್ ಒನ್ ವಿಲ್ ಆಸ್ಕ್ ವಿಚ್ ಇಸ್ ಯುವರ್ ನ್ಯಾಷನಲ್ ಬರ್ಡ್, ವಿಚ್ ಇಸ್ ಯುವರ್ ನ್ಯಾಷನಲ್ ಅನಿಮಲ್ ಅಂಡ್ ವಿಚ್ ಇಸ್ ಯುವರ್ ನ್ಯಾಷನಲ್ ಫ್ರೂಟ್. ದೀಸ್ ಆರ್ ಆಲ್ ದೇ ವಿಲ್ ಆಸ್ಕ್. ಓಕೆ, ವಿಚ್ ಇಸ್ ದ ನ್ಯಾಷನಲ್ ಅನಿಮಲ್ಸ್ ಆಫ್ ಇಂಡಿಯಾ? ಯಾವುದು ಅವ್ರದ್ದು ನ್ಯಾಷನಲ್ ಅನಿಮಲ್ಸು, ರಾಷ್ಟ್ರೀಯ ಪ್ರಾಣಿ ಯಾವುದು? The tiger. Tiger is the national animal of India. Tiger andre yenu kannadalli yenu heltivi tiger ge? Huli. Okay, the tiger is the national animal of our India. And next, where do we see a wild animals? Now elli kaanutte wild animals? Manenalli kaanisutta? ನಾವು ಮನೆಯಲ್ಲಿ ಚೀತ ಏನಾದ್ರು ಸಾಕೋತೀವ, ಟೈಗರ್ ಸಾಕ್ತೀವ? ಇಲ್ಲ, ನಾವು ಡೊಮೆಸ್ಟಿಕ್ ಅನಿಮಲ್ಸ್ ನ ಮಾತ್ರ ಮನೆಯಲ್ಲಿ ಸಾಕೋದು. ಡಾಗ್, ಕ್ಯಾಟ್, ಪಪ್ಪಿ ಇದನ್ನ ಮಾತ್ರ ನಾವು ಮನೆಯಲ್ಲಿ ಸಾಕೋದು. ಸೊ ವೈಲ್ಡ್ ಅನಿಮಲ್ ಎಲ್ಲಿ ನೋಡಕ್ ಸಿಗುತ್ತೆ ನಮ್ಗೆ? ವಿ ಸೀ ವೈಲ್ಡ್ ಅನಿಮಲ್ಸ್ ಇನ್ ಜಂಗಲ್. ಜಂಗಲ್ ಅಂದ್ರೆ ಏನು? ಜಂಗಲ್ ಅಂದ್ರೆ ಕಾಡು. ಅದು ಬಿಟ್ರೆ ನಮ್ಗೆ
can see in a zoo. Nivella Mysore zoo nodidira. Kannarghatta zoo hogidre you can see a wild animals. Alli nimge ee pranigalannu nododikke sigutte. And apart from that we can see in a circus. Where? In a circus. We see wild animals in jungle, zoo or in a circus. Okay? Now wild animals na alli matra nododikke saadhya. Next question is, which is the tallest animal? Which is the tallest animal? Kids, now so far now yavu nodidre, which is the long trunk animal navu kelisukodre. Yavudu long trunk animal is the elephant. And which is the fastest animal? Running fast madu animal yavudu cheetah. This is tallest animal. Thumba udda iro animal yavudu. Yavudu makkala? Very good. The giraffe. Giraffe is the tallest animal. Understand it? The giraffe is the tallest animal. Adu thumba udda irutte adukke mara neatage sigutte giraffe ge. But tiger ge cheetah ge idikkella sigodilla. So giraffe neku thumba udda irutte adukke bega food ella sigutte. Giraffe is the tallest animal. Okay na makla? This is your wild animal revision. Wild animal revision agide. Next we'll move on to our water animal. What is that? The seventh chapter is water animal. Water animals. So far we learned domestic animals, wild animals, and now we are learning water animal. Domestic animal andre eno maneyalli saakuvanta pranigalige domestic animals antanta karithivi. Next to wild animals, kaadinalli iruvanta pranigalige navu enta karithivi wild animals anta illi karithivi. Next mane aayitu kaadaitu. Next we are coming to the water. Water means neeru. Iga navu kalthukodalla neerinalli iruvanta pranigalu jeevigalu yavudu anta. Okay, the page number 12 and 13. Open the book of tell me more book in that chapter 7, that is water animal. Okay, we can see some pictures of water animals. What is that? Seahorse, crab, octopus, shark, starfish, jellyfish, fish, turtle, prawns, dolphin, whale, snail and sea lion. These are the water animals. Okay, idukinta innu jaasti animals irutte. I am just going to tell the familiar names. Familiar names are there, you can easily recognize the picture of the animals. Fast like new reminder of picture na nivu thogobodu. Iga na fish anta heliddre you can imagine the fish image alva. Total helidru nimge immediate aagi gothagutte yavudu anta. Nanu bitti yavudru nimge hosa hesaru idre you will think alla yavu helta idara mama anta nimge gothagutilla. So tumba familiar aagiro hesaru na matra nanu nimge helta idini. That is water animal. We'll do a question conversation in the water animal. Which sea animals have as a 8 tentacles? In anandre 8 kaalgalu iruvanta animal yavudu? Tumbane adakke kaal irutte animals yavudu? Yes, it's a octopus. Octopus ge 10 kaalgalu tara adu irutte. Nodi idralli octopus hege irutte anta. Very good. And next question is, which is the star shaped sea animal? Namge star shape alli kaanu sea animal yavudu? Yavu kaanutte? Starfish is the star shaped sea animal. Okay, star shape alli irudu namge kaanudu yavudu? Starfish adu star shape alli iru animal. Okay. And next is, which water animals have a sharp teeth? Water animal ilo prani ge hallu thumba sharp irutte.
water animal yaadu? The shark has a sharp teeth. Enadi? The shark has sharp teeth. Shark ge hallu tumba sharp agirutte. Adu ondu sala kachidre aste. Okay, the shark has a sharp teeth. Next, which is the world's largest fish? Which is the world's largest fish? Prapanchada ati dodda uddavada fishu yavudu? Blue whale is the world's largest fish. Blue whale is the world's largest fish. Ellide nimge blue whale ani gurtu? Page number 13, you can see the whale picture, but that is not in a blue color, it's in a gray color. Okay, the blue whale is the largest fish. Then, do you have a fish tank? Nimmalli aquarium idiya. Aquarium fish tank enalidre, you can put a fish in that. Okay, adu nimge kaanutilla. Mamma will bring the different types of the fishes to put it in a aquarium. Okay, kids. This is your water animal revision. Okay, so far we have done 7 chapter revision. In that, domestic, wild and water animals we have done. The next chapter is some more animals. The next chapter is the some more animals, that is in the 8th chapter. Some more animals in the game. So far now many of these are the running to the model to other animals and the other Mabudu history na take on the title. Next running to the wild animals, cardinally running to the other Mabudu and which is the large and which is the fastest and which is our national animals in the bucket now wild animals and kalthundo. Adame lame kalthundo water animals and ನೀರಿನ ಮೇಲೆ ಅಂತ ಪ್ರಾಣಿಗಳು ಯಾವ್ದು ಅದರದ್ದು ಏನು ಡಿಫರೆನ್ಸ್ ಅಂತ ಹೇಳಿ ಕಲ್ತ್ಕೊಂಡು ನೆಕ್ಸ್ಟ್ ವಿಲ್ ಕಮ್ ಟು ಸಮ್ ಮೋರ್ ಅನಿಮಲ್ಸ್ ಇದು ಮೂರೇ ಅನಿಮಲ್ಸ್ ಇರೋದು ಅದು ಬಿಟ್ಟು ಕೂಡ ನಮ್ಮಲ್ಲಿ ಅನಿಮಲ್ಸ್ ಇದೆ ದಟ್ ಇಸ್ ಕಾಲ್ಡ್ ಸಮ್ ಮೋರ್ ಅನಿಮಲ್ಸ್ ಇದರಲ್ಲಿ ವಾಟರ್ ಅನಿಮಲ್ಸ್ ಅಲ್ಲಿ ವಾಟರ್ ಅಲ್ಲಿ ಇರುವಂತ ಪ್ರಾಣಿಗಳು ಮಾತ್ರ ಇರುತ್ತೆ ವೈಲ್ಡ್ ಅನಿಮಲ್ಸ್ ಅಲ್ಲಿ ಕಾಡಿನಲ್ಲಿ ಇರುವಂತ ಪ್ರಾಣಿಗಳು ಮಾತ್ರ ಕಾಡಲ್ಲಿ ಇರುತ್ತೆ ಡೊಮೆಸ್ಟಿಕ್ ಅನಿಮಲ್ಸ್ ಅಲ್ಲಿ ಮನೆಯಲ್ಲಿ ಸಾಕುವಂತ ಪ್ರಾಣಿಗಳ ಹೆಸರು ಮಾತ್ರ ನಾವು ಕಲ್ತ್ಕೊಂಡಿದ್ದೀವಿ ಸಮ್ ಮೋರ್ ಅನಿಮಲ್ಸ್ ಅಲ್ಲಿ ಸಮ್ ಅನಿಮಲ್ಸ್ ಕ್ಯಾನ್ ಬಿ ದೇರ್ ಇನ್ ಅ ವಾಟರ್ ಆಲ್ಸೋ ಇನ್ ಅ ಲ್ಯಾಂಡ್ ಆಲ್ಸೋ ಆಯ್ತಾ ಕಾಡಿನಲ್ಲೂ ಇರುತ್ತೆ ನೀರಲ್ಲೂ ಇರುವಂತ ಪ್ರಾಣಿಗಳು ಮತ್ತೆ ಅದು ಬಿಟ್ಟು ಕೂಡ ರೆಗ್ಯುಲರ್ ಆಗಿ ನಾವು ನಮ್ಮ ಮನೆ ಹತ್ರ ನೋಡುವಂತ ಪ್ರಾಣಿಗಳ ಹೆಸರುಗಳನ್ನ ನಾವು ತಿಳ್ಕೊಳ್ಳೋಣ ಓಕೆನಾ ಇನ್ ದಟ್ ಯು ಕ್ಯಾನ್ ಸಿ ಅ ಪಿಕ್ಚರ್ಸ್ ಆಫ್ ಪೇಜ್ ನಂಬರ್ 14 ಅಂಡ್ 15 This is your tell you more book. Open this book and you can see here some more pictures. Okay. In that, first yen ide, yen kanutide. First is a snake. Snake na saakthiva. Manenalli haavu saakthiva. Haavu saakidre en madutte? Kachutte. Alva. Next, frog. Frog andre eno? Frog andre kappe. Yes, frog andre kappe. Next, chameleon. Chameleon andre gothala nimge yes it's called uda uda is a chameleon this is called okay it's a uda okay and lizard lizard andre palli and rat rat andre ili squirrel andre alilu itara namge tumbane animals hesaru illi ide tumbane animals hesaru illi ide okay in that we do question conversation which animals lives in a hole hole alli iruvanta animal yavudu hole alli iruvanta animal yavudu which is the animal lives in a hole rat and snake rat matte snakes hole alli irutte ನೋಡಿದಿರಲ್ಲ ನಿಮಗೆ ಮರದ ಬಿಲ್ಲದಲ್ಲಿ ಚಿಕ್ಕದೊಂದು ಹೋಲ್ ಮಾಡ್ಕೊಂಡಿರುತ್ತೆ ಆ ಹೋಲ್ ಅಲ್ಲಿ ನಿಮಗೆ ಸ್ನೇಕ್ ಇರುತ್ತೆ ಇಲ್ಲ
ಅಂದ್ರೆ ರಾಟ್ ಇರುತ್ತೆ. ನೆಕ್ಸ್ಟ್ ವಿಚ್ ಅನಿಮಲ್ಸ್ ಕ್ರಾವ್ ಆನ್ ದ ವಾಲ್ಸ್ ಆಫ್ ದ ಹೌಸ್. ನಿಮಗೆ ಮನೆಯಲ್ಲಿ ಗೋಡೆ ಮೇಲೆ ಕಾಣಿಸುವಂತ ಅನಿಮಲ್ ಪ್ರಾಣಿ ಯಾವುದು? ನಿಮ್ಮ ಮನೆ ಗೋಡೆ ಒಂದ್ಸಲ ಎಲ್ಲ ಮೇಲ್ಗಡೆ ನೋಡಿ ಏನಾದ್ರು ಕಾಣ್ತಾ ಇದೆ ಗೋಡೆನಲ್ಲಿ ಕಾರ್ನರ್ ಅಲ್ಲ. ಯು ಕ್ಯಾನ್ ಸೀ, ಎಸ್ ವಿ ಕ್ಯಾನ್ ಸೀ ಸಮ್ ಲಿಜರ್ಡ್. ಲಿಜರ್ಡ್ ನ ನಾವು ವಾಲ್ ಮೇಲೆ ನಮ್ಮ ಮನೆಯಲ್ಲಿ ನೋಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಇಸ್ ವಿಚ್ ಅನಿಮಲ್ಸ್ ಹ್ಯಾಂಗ್ಸ್ ಅಪ್ ಸೈಡ್ ಡೌನ್. ಉಲ್ಟಾ ಮಲ್ಕೊಳ್ಳೋಂತ ಪ್ರಾಣಿ ಯಾವುದು ಹೇಳಿ? ದ ಬ್ಯಾಟ್ ಹ್ಯಾಂಗ್ಸ್ ಅಪ್ ಸೈಡ್ ಡೌನ್. ಬ್ಯಾಟ್ ಮಾತ್ರ ನಿಮ್ಗೆ ತಳುಕೆಳಗಾಗಿ ಉಲ್ಟಾ ಮಲ್ಕೊಂಡಿರುತ್ತೆ. ಅದು ನೋಡಿದ್ರೆ ನೀವು ಮರದಲ್ಲಿ ಹ್ಯಾಂಗ್ ಆಗಿರುತ್ತೆ, ಅದು ಉಲ್ಟಾ ಮಲ್ಗಿರುತ್ತೆ. ದ ಬ್ಯಾಟ್ ಹ್ಯಾಂಗ್ಸ್ ಅಪ್ ಸೈಡ್ ಡೌನ್. ಅಂಡ್ ದ ನೆಕ್ಸ್ಟ್ ಕ್ವೆಶನ್ ಇಸ್ ವಿಚ್ ಅನಿಮಲ್ ಚೇಂಜ್ ಇಟ್ ಕಲರ್. ಯಾವ ಅನಿಮಲ್ ತನ್ನ ಬಣ್ಣನ ಬದಲಾಯಿಸುತ್ತೆ? ಯಾವ ಅನಿಮಲ್? ದ ಕ್ಯಾಮಿಲಿಯನ್ ಚೇಂಜ್ ಇಟ್ಸ್ ಕಲರ್. ನಿಮಗೆ ರಶ್ಮಿಮಾ ಅವತ್ತು ಸ್ಟೋರಿ ಹೇಳಿದ್ರಲ್ಲ, ಆ ಕ್ಯಾಮಿಲಿಯನ್ ಪದೇ ಪದೇ ಇಸ್ ಚೇಂಜಿಂಗ್ ಇಟ್ಸ್ ಕಲರ್ ಅಲ್ವಾ ಮಗ್ಲ? ಅದು ಒಂದೊಂದ್ಸಲಕ್ಕೆ ಒಂದೊಂದರ ಬಣ್ಣದಲ್ಲಿ ನಮಗೆ ಕಾಣುತ್ತೆ. ದ ಕ್ಯಾಮಿಲಿಯನ್ ಚೇಂಜ್ ಇಟ್ಸ್ ಕಲರ್. ವಿಚ್ ಅನಿಮಲ್ ಫೈಟ್ ವಿತ್ ಸ್ನೇಕ್. ಸ್ನೇಕ್ ಜೊತೆ ಜಗಳ ಮಾಡೋ ಅನಿಮಲ್ ಯಾವುದು? ದ ಸ್ನೇಕ್ ಜೊತೆ ಜಗಳ ಮಾಡೋ ಅನಿಮಲ್ ಇಸ್ ಮುಂಗೂಸ್. ದ ಮುಂಗೂಸ್ ಫೈಟ್ಸ್ ವಿತ್ ಸ್ನೇಕ್. ದ ಮುಂಗೂಸ್ ಫೈಟ್ ವಿತ್ ಸ್ನೇಕ್. ಅಂಡ್ ವಿಚ್ ಅನಿಮಲ್ ಸ್ಲೀವ್ಸ್ ಇನ್ ದ ವಾಟರ್ ಆಸ್ ವೆಲ್ ದ ಲ್ಯಾಂಡ್. ನೀರಲ್ಲಿ ಮತ್ತೆ ಆಚೆ ಎರಡು ಕಡೆಯೂ ಜೀವಿಸುವಂತ ಪ್ರಾಣಿ ಯಾವುದು? ದ ಫ್ರಾಗ್ಸ್ ಟಾಟೈಸ್ ಅಂಡ್ ಕ್ರೋಕೊಡೈಲ್ ಲೀವ್ಸ್ ಇನ್ ದ ವಾಟರ್ ಆಸ್ ವೆಲ್ ದ ಲ್ಯಾಂಡ್. ಟಾಟೈಲ್ ಫ್ರಾಗ್ ಅಂಡ್ ಕ್ರೋಕೊಡೈಲ್ ಇದು ನೀರೊಳಗಡೆಯೂ ಜೀವಿಸೋಕ್ಕೆ ಸಾಧ್ಯ, ನೀರಿಂದ ಆಚೆ ಕೂಡ ಜೀವಿಸೋಕ್ಕೆ ಸಾಧ್ಯ. ಓಕೆ, ದಿಸ್ ಆರ್ ದ ತ್ರೀ ಅನಿಮಲ್ಸ್ ದೇ ಕ್ಯಾನ್ ಸ್ಟೇ ಇನ್ ದ ವಾಟರ್ ಆಲ್ಸೋ ಇನ್ ಅ ಲ್ಯಾಂಡ್ ಆಲ್ಸೋ. ಓಕೆ, ದೆನ್ ವಾಟ್ ಡು ಯು ನೋ ಅಬೌಟ್ ದ ಟಾಟೈಸ್? ಏನ್ ಗೊತ್ತು ನಿಮ್ಗೆ ಟಾಟೈಸ್ ಬಗ್ಗೆ? ಟಾಟೈಸ್ ಎಷ್ಟು ತುಂಬಾ ಫಾಸ್ಟ್ ಓಡುತ್ತಾ? ಇಲ್ಲ ಇಲ್ಲ, ಹೌದು, ಟಾಟೈಸ್ ಅ ಸ್ಲೋ ಮೂವಿಂಗ್ ಅನಿಮಲ್ ದಟ್ ಕ್ಯಾನ್ ಲೀವ್ ಇನ್ ಅ ಲ್ಯಾಂಡ್ ಆಸ್ ವೆಲ್ ಆಸ್ ದ ವಾಟರ್. ಟಾಟೈಸ್ ತುಂಬಾ ನಿಧಾನ ಓಡುತ್ತೆ, ಅದು ನೀರನ್ನು ಇರುತ್ತೆ ಮತ್ತೆ ಲ್ಯಾಂಡ್ ಅಲ್ಲು ಇರುತ್ತೆ. ದಿಸ್ ಆರ್ ಯುವರ್ ಸಮ್ ಮೋರ್ ಅನಿಮಲ್ಸ್. ಅಂಡ್ ದ ಲಾಸ್ಟ್ ಚಾಪ್ಟರ್ ಇಸ್ ಬರ್ಡ್ಸ್. ದ ಲಾಸ್ಟ್ ಚಾಪ್ಟರ್ ಇಸ್ ಬರ್ಡ್ ಬಟ್ ಇಸ್ ಅ ನೈನ್ತ್ ಚಾಪ್ಟರ್. ನೈನ್ತ್ ಚಾಪ್ಟರ್ ಇಸ್ ದ ಬರ್ಡ್. ಓಕೆ, ಬರ್ಡ್ ಅಲ್ಲಿ ಯಾವ್ದಾವ್ ಬರ್ಡ್ ನಿಮ್ಗೆ ಸಿಗುತ್ತೆ? ಪಿಜನ್, ಬುಲ್ ಬುಲ್, ಪ್ಯಾರಟ್, ಸ್ಪ್ಯಾರೋ, ಓಲ್, ವೆಲ್ಚರ್, ವುಡ್ಪೆಕರ್, ಪೀಕಾಕ್, ಕ್ರೋ, ಕೋಕ್, ಹೆನ್, ಡಕ್, ಕಿವಿ, ಈಗಲ್, ಪೆಂಗ್ವಿನ್, ಆಸ್ಟ್ರಿಚ್ ಅಂಡ್ ಕಿಂಗ್ ಫಿಶರ್. ದೀಸ್ ಆರ್ ದ ಬರ್ಡ್ಸ್ ನೇಮ್. ದೀಸ್ ಆರ್ ದ ಬರ್ಡ್ಸ್ ನೇಮ್. ಓಕೆ, ಇನ್ ದಟ್ ಆಲ್ಸೋ ವಿ ಹ್ಯಾವ್ ಸಮ್ ಕ್ವೆಶನ್ ಕಾನ್ವರ್ಸೇಷನ್ ವಿಚ್ ಇಸ್ ಅವರ್ ನ್ಯಾಷನಲ್ ಬರ್ಡ್. ಸೋ ಫಾರ್ ವಿ ಡನ್ ನ್ಯಾಷನಲ್ ಟೈಗರ್. ನ್ಯಾಷನಲ್ ವಾಟರ್ ಅನಿಮಲ್ ಮೀನ್ಸ್ ದ ಶಾರ್ಕ್ ಇಸ್ ಅ ಲಾರ್ಜೆಸ್ಟ್ ಅನಿಮಲ್, ಬ್ಲೂ ವೇಲ್. ನೌ ವಿ ಆರ್ ಲರ್ನಿಂಗ್ ದ ನ್ಯಾಷನಲ್ ಬರ್ಡ್. ವಿಚ್ ಇಸ್ ಅವರ್ ನ್ಯಾಷನಲ್ ಬರ್ಡ್? ದ ಪೀಕಾಕ್ ಈಸ್ ಅವರ್ ನ್ಯಾಷನಲ್ ಬರ್ಡ್. ಪೀಕಾಕ್ ನಮ್ಮ ನ್ಯಾಷನಲ್ ಬರ್ಡ್. ವಿಚ್ ಬರ್ಡ್ ಈಸ್ ಆಕ್ಟಿವ್ ಅಟ್ ದ ನೈಟ್? ನಾನು ಅವತ್ತು ಹೇಳ್ತಿಲ್ಲ, ನೈಟ್ ಹೊತ್ತು ತುಂಬ ಹೆಚ್ಚವಾಗಿರುವಂಥದ್ದು ಯಾರು, ಯಾವ ಪಕ್ಷಿ? ದ ಔಲ್. ಔಲ್ ಅಂದ್ರೆ ಗೂಬೆ. ದ ಔಲ್ ಈಸ್ ಆಕ್ಟಿವ್ ಅಟ್ ನೈಟ್. ವಿಚ್ ಇಸ್ ಟಾಕಿಂಗ್ ಬರ್ಡ್? ವಾವ್, ಮಾತಾಡುವಂತ ಪಕ್ಷಿ ಇದ್ಯಾ? ಎಸ್. ದ ಪ್ಯಾರಟ್ ಈಸ್ ದ ಟಾಕಿಂಗ್ ಬರ್ಡ್. ಪ್ಯಾರಟ್ ಮಾತನಾಡುತ್ತೆ. ವಿಚ್ ಇಸ್ ದ ಲಾರ್ಜೆಸ್ಟ್ ಬರ್ಡ್? ವಾವ್, ಬರ್ಡ್ ಅದು ತುಂಬಾ ಉದ್ದ ಇರೋ ಬರ್ಡ್ ಇರುತ್ತೆ. ಯಾವ್ದು? ಇಟ್ಸ್ ಆಸ್ಟ್ರಿಚ್ ಈಸ್ ದ ಲಾರ್ಜೆಸ್ಟ್ ಬರ್ಡ್. ವಿಚ್ ಬರ್ಡ್ ಕ್ಯಾನ್ ಸ್ವಿಮ್? ವಾವ್, ಬರ್ಡ್ ಅಂದ್ರೆ ನಾವು ಅನ್ಕೊಂಡಿರೋದೇನು
ಬರೀ ಹಾರುತ್ತೆ ಅಂತ, ಬಟ್ ಕೆಲವುಗಳು ಸ್ವಿಮ್ ಕೂಡ ಮಾಡುತ್ತೆ. ಯಾವುದು? ಝಡಕ್, ಪೆಂಗ್ವಿನ್ ಅಂಡ್ ದ ಸ್ವಾನ್ ಕ್ಯಾನ್ ಸ್ವಿಮ್. ಈ ಮೂರು ಪಕ್ಷಿಗಳು ನೀರಲ್ಲೂ ಇರುತ್ತೆ, ಹಾರಾಡಲು ಬಹುದು. ಓಕೆ, ಅಂಡ್ ವಿಚ್ ಇಸ್ ಯುವರ್ ಫೇವರೇಟ್ ಬರ್ಡ್? ನಿಮ್ಮ ಫೇವರೇಟ್ ಬರ್ಡ್ ಯಾವುದು? ಮೈ ಫೇವರೇಟ್ ಬರ್ಡ್ ಇಸ್ ಪ್ಯಾರಟ್. ಓಕೆ, ಅಂಡ್ ಯುವರ್ ಫೇವರೇಟ್ ಬರ್ಡ್ ಯು ಕ್ಯಾನ್ ಸೇ ಇಟ್. ದಿಸ್ ಈಸ್ ಯುವರ್ ರಿವಿಷನ್ ಆಫ್ ದ EVS class. Kids, it's too much I know, but this I can take only one class today. It's enough because we have done 9 chapter revision. Okay, based on these only, now Rashmi ma'am will say some few birds and animals sounds. Only birds and animals, some animal sounds and bird sounds. Okay, okay kids, now you have to review the all the chapter. Okay, bye. Hello children, hope you all understood today's concept which Sadhana ma'am has said to you. So today we will make some animal sounds which is based on the, like how your Sarita ma'am has taught you the listening, you know, the topic whatever she has written in the board. So today we'll do some sounds of animals and birds. Okay children, so shall we start from the wild animals? Yes. Okay children, like you all assume that we are all going to the forest. Okay, as we have seen a animal of a lion. Okay, lion, tiger. Okay, lion is the king of the jungle. Even the tiger is also king of the jungle. Can we all make a sound of a lion? Yes. How does the lion make a sound? Can you all do it? Yes. Like this. Yes. This is very nice, no? Yes. Even you should also do like this. Okay. And next, next we go to move to the elephant. Have you all seen an elephant, right? Elephant has a long trunk and it has a cute tail, right? And it has a long ears. Yes, and it has a danta. Okay. Okay, children. Okay, you know how this lion makes a sound? Yes, like this. And next we'll just go for the one more animal, that is one more animal children. Can you all know about the wolf? No? Wolf. You know how this wolf makes a sound? Henge? Wolf ratri hotto. Henge wolf sound padutte? Ooh! Antanna makla? Yes. Inge kugadu ratri hotto. Alva? Haudu makla. And next we'll go for one more animal. Okay? Which is that one more animal? Can you all guess it? Yes? Can you all tell me? ಯಾವ ಅನಿಮಲ್ ನ ಸೌಂಡ್ ಮಾಡೋಣ ಇವಾಗ? ಈಗ ನೀವು ಹೇಳಿದ್ರೆ ನಾನು ಮಾಡ್ತೀನಪ್ಪ. ಯಾರೋ ಏನೋ ಹೇಳ್ತಾ ಇದ್ದಾರೆ, ಯಾರದು? ಗೊರಿಲ್ಲಾ. ಯೆಸ್, ಗೊರಿಲ್ಲಾ. ಹೌ ಡಸ್ ದ ಗೊರಿಲ್ಲಾ ಮೇಕ್ಸ್ ಅ ಸೌಂಡ್? ಹೌ ಡಸ್ ದ ಗೊರಿಲ್ಲಾ ಮೇಕ್ಸ್ ಅ ಸೌಂಡ್? ಹೇಗೆ ಗೊರಿಲ್ಲಾ ಸೌಂಡ್ ಮಾಡುತ್ತೆ? ಅನ್ನತ್ತಲ್ವಾ? ಯೆಸ್. ಅಂಡ್ ಯು ನೋ ಹೌ ಡಸ್ ಅ ಮಂಕಿ ಮೇಕ್ಸ್ ಅ ಸೌಂಡ್? ಮಂಕಿ ಹೇಗೆ ಸೌಂಡ್ ಮಾಡುತ್ತೆ? ಮರದಲ್ಲಿ ಮರ ಮಂಕಿಗಳಿರುತ್ತಲ್ಲ, ಹೇಗೆ ಸೌಂಡ್ ಮಾಡುತ್ತೆ ಮಂಕಿ? ಅನ್ನತ್ತಲ್ಲ? ಯೆಸ್, ವೆರಿ ಗುಡ್ ಚಿಲ್ಡ್ರನ್. ಅಂಡ್ ನೆಕ್ಸ್ಟ್ ವಿಲ್ ಜಸ್ಟ್ ಗೋ ಫಾರ್ ದ ಡೊಮೆಸ್ಟಿಕ್ ಅನಿಮಲ್ಸ್. Hope you all have seen the domestic animals, right? Yes. First we'll take a horse. How does a horse make a sound? Yes, very good. How does the sheep make a sound? Sheep hege sound madutte? Meh, meh. Yes. Cow? Moo, moo. Anatte.
Alba, dog. Hope you all enjoyed, children. Thank you so much. Bye.